ತಮಿಳು ಗಾಯಕಿ ಸುಚಿತ್ರ ತನ್ನ ಮಾಜಿ ಪತಿಯ ಬಗ್ಗೆ ಒಂದಿಷ್ಟು ಮಾತುಗಳನ್ನಾಡಿರೋದು ಈಗ ಸಂಚಲನಕ್ಕೆ ಕಾರಣ ಆಗಿದೆ. ನನ್ನ ಪತಿ ಸಲಿಂಗಕಾಮಿ ಅಂತ ತಮಿಳು ಗಾಯಕಿ ಸುಚಿತ್ರ ಮಾತನಾಡಿದ್ದಾರೆ. ಇದಷ್ಟೇ ಅಲ್ಲದೆ ಶಾರುಖ್ ಖಾನ್, ಕರಣ್ ಜೋಹರ್ ಬಗ್ಗೆಯೂ ಕೂಡ ಅವರು ತಮ್ಮ ಮಾತಿನಲ್ಲೂ ಒಂದಿಷ್ಟು ವಿಚಾರಗಳನ್ನು ಹೇಳಿಕೊಂಡಿದ್ದಾರೆ. ಮಾಜಿ ಪತಿಯ ಮೇಲೆ ತಮಿಳು ಗಾಯಕಿ ಸುಚಿತ್ರ ಈ ರೀತಿ ಆರೋಪ ಮಾಡಿದ್ದಾರೆ. ಶಾರುಖ್ ಖಾನ್, ಕರಣ್ ಜೋಹರ್ ಜೊತೆ ಸಂಬಂಧ ಇದೆ, ಲಂಡನ್ನಲ್ಲಿ ಸಲಿಂಗಿಗಳಂತೆ ಡ್ರೆಸ್ ಮಾಡಿಕೊಂಡು ಓಡಾಡಿದ್ದಾರೆ ಅಂತ ಸುಚಿತ್ರ ಸಂದರ್ಶನವೊಂದರಲ್ಲೂ ಮಾತನಾಡಿದ್ದಾರೆ. ಇದೀಗ ಚರ್ಚೆಗೆ ಕಾರಣ ಆಗಿದೆ. ಕುಮಾರ್ ಒರವಡಿ ಲಂಡನ್ ಟ್ರಿಪ್ಲ ಹಿ ಡಿಡ್ ಮೀಟ್ ಕರಣ್ ಜೋಹರ್ ಅಂಡ್ ಶಾರುಖ್ ಖಾನ್ ಅಂಡ್ ಅವಂಗ ಕ್ರಾಸ್ ಡ್ರೆಸ್ ಪಣ್ಣಿ ಒರು ಈವ್ನಿಂಗ್ ஒரு ஸ்ட்ரெச் ஒரு பார் இருக்கிற ஒரு ஸ்ட்ரெச்சஸ்ல அவங்க ஹேங் அவுட் பண்ணிருக்காங்க. அது கரண் ஜோஹர் அண்ட் ஷாருக் கான் அடிக்கடி பண்ற விஷயமா, லைக் அவங்க ஊர் விட்டு ஊர் போய் அந்த மாதிரி இந்த ஒரு கே ஏரியா இருக்குன்னா அங்க போய் அவங்க அந்த மாதிரி ட்ரெஸ் பண்ணி அதுக்குள்ள மர்ஜ் ஆகி அந்த நைட் என்ஜாய் பண்ணுவாங்க. கார்த்திக் குமார் ஒரு வாட்டி லண்டன் ட்ரிப்ல ஹி டிட் மீட் கரண் ஜோஹர் அண்ட் ஷாருக் கான் அண்ட் அவங்க கிராஸ் ட்ரெஸ் பண்ணி ஒரு ஈவினிங் ஒரு ஸ்ட்ரெச் ஒரு பார் இருக்கிற ஒரு ஸ்ட்ரெச்சஸ்ல அவங்க ஹேங் அவுட் பண்ணிருக்காங்க. அது கரண் ஜோஹர் அண்ட் ஷாருக் கான் அடிக்கடி பண்ற விஷயமா, லைக் அவங்க ஊர் விட்டு ஊர் போய் அந்த மாதிரி இந்த ஒரு கே ஏரியா இருக்குன்னா அங்க போய் அவங்க அந்த மாதிரி ட்ரெஸ் பண்ணி அதுக்குள்ள மர்ஜ் ஆகி. இவங்க ஹெச்சின டீட்டெயில் நீடோதக்கு நம்ம பிரதிநிதி சந்திரமோகன் போன் சம்பர்க்கதல்லி. ಚಂದ್ರಮೋಹನ್, ಈ ಸುಚಿತ್ರ ಈ ಹಿಂದೆ ಸುಚಿ ಲೀಕ್ಸ್ ಅಂತ ಒಂದಿಷ್ಟು ಫೋಟೋಗಳನ್ನು ಅಪ್ಲೋಡ್ ಮಾಡಿರೋದು ತಮಿಳು ಚಿತ್ರರಂಗದಲ್ಲಿ ಬಹಳ ದೊಡ್ಡ ಚರ್ಚೆಗೆ ಕಾರಣ ಆಗಿತ್ತು ಮತ್ತು ಅದರಿಂದ ಬೇರೆ ಬೇರೆ ಪರಿಣಾಮಗಳು ಕೂಡ ಆಗಿತ್ತು. ಈಗ ಈ ವಿಚಾರ ಮಾತನಾಡ್ತಾ ಇದ್ದಾರೆ. ಹೌದು ರಕ್ಷತ್, ತಮಿಳುನಾಡಿನ ಗಾಯಕಿ ಸುಚಿತ್ರ ಅವರು ಆಗಾಗ್ಗೆ ವಿವಾದಾತ್ಮಕ ವಿಷಯಗಳನ್ನ ಪ್ರಸ್ತಾಪ ಮಾಡಿ ಸುದ್ದಿನಲ್ಲಿ ಇರ್ತಾ ಇರ್ತಾರೆ, ಮತ್ತೆ ತಮಿಳುನಾಡಿನ ಚಿತ್ರರಂಗದಲ್ಲೂ ಕೂಡ ಈ ವಿವಾದಾತ್ಮಕ ವಿಷಯಗಳಿಂದಲೇ ಜನರ ಗಮನವನ್ನು ಕೂಡ ಸೆಳೀತಾ ಇದ್ದಾರೆ. ಮುಖ್ಯವಾಗಿ ರಜನಿಕಾಂತ್ ಆಗ್ಬೋದು, ಅವರ ಪುತ್ರಿ ಐಶ್ವರ್ಯ, ಧನುಷ್ ಇವರೆಲ್ಲರ ಬಗ್ಗೆನೂ ಕೂಡ ಕೆಲವೊಂದು ವಿವಾದಾತ್ಮಕ ಹೇಳಿಕೆಗಳನ್ನೇ ಸುಚಿತ್ರ ಈ ಹಿಂದೆ ನೀಡಿದ್ರು. ಅದೇ ರೀತಿ ಬೇರೆ ಬೇರೆ ನಟರ ಬಗ್ಗೆನೂ ಕೂಡ ಇದೇ ರೀತಿಯಾದ ವಿವಾದಾತ್ಮಕ ಹೇಳಿಕೆಗಳನ್ನು ಕೂಡ ಕೊಟ್ಟಿದ್ರು. ಇವುಗಳ ಮೂಲಕವೇ ಒಂದು ಜನರ ಗಮನ ಸೆಳೆಯುವಂತ ಪ್ರಯತ್ನವನ್ನು ಕೂಡ ಮಾಡಿದ್ರು. ಸುಚಿತ್ರ ಲೀಕ್ಸ್ ಮೂಲಕ ಕೆಲವೊಂದು ಫೋಟೋಗಳನ್ನ ವಿಡಿಯೋಗಳನ್ನು ಕೂಡ ಬಿಡುಗಡೆಯನ್ನ ಮಾಡ್ತಾ ಇದ್ರು. ಈಗ ಒಂದು ಇಂಟರ್ನಲ್ಲೂ ಕೂಡ ಮತ್ತೊಂದು ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮುಖ್ಯವಾಗಿ ತಮ್ಮ ಮಾಜಿ ಪತಿ ಕಾರ್ತಿಕ್ ಅವರು ಶಾರುಖ್ ಖಾನ್ ಮತ್ತು ಕರಣ್ ಜೋಹರ್ ಜೊತೆಗೆ ಸಲಿಂಗ ಕಾಮದ ಸಂಬಂಧವನ್ನು ಹೊಂದಿದ್ದಾರೆ. ಶಾರುಖ್ ಖಾನ್ ಮತ್ತು ಕರಣ್ ಜೋಹರ್ ಕೂಡ ಸಲಿಂಗ ಕಾಮಿಗಳು. ಇವರು ಲಂಡನ್ಗೆ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಸಲಿಂಗ ಕಾಮಿಗಳ ರೀತಿ ಕ್ರಾಸ್ ಡ್ರೆಸ್ ಅನ್ನ ಮಾಡಿಕೊಂಡು ರಸ್ತೆಗಳಲ್ಲಿ ಓಡಾಡ್ತಾರೆ, ಮತ್ತು ಅಲ್ಲಿ ನಮ್ಮ ಪತಿಯ ಜೊತೆಗೂ ಕೂಡ ಈ ಮೂವರು ಕೂಡ ಸಮಯವನ್ನ ಕಳೀತಾರೆ, ಅಲ್ಲಿ ಎಂಜಾಯ್ ಕೂಡ ಮಾಡ್ತಾರೆ ಅನ್ನೋ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಹೀಗಾಗಿ ಈ ಮೂವರು ಕೂಡ ಸಲಿಂಗ ಕಾಮಿಗಳು ಅನ್ನುವ ಅರ್ಥ ಬರುವ ರೀತಿಯಲ್ಲಿ ಈಗ ಸುಚಿತ್ರ ಮಾತನಾಡಿದರೆ ಇದು ಈಗ ಚರ್ಚೆ ಮತ್ತು ವಿವಾದಕ್ಕೂ ಕೂಡ ಕಾರಣ ಆಗಿದೆ. ಯಾವ ಕಾರಣಕ್ಕಾಗಿ ಈ ರೀತಿ ಸುಚಿತ್ರ ಹೇಳಿದ್ರು, ಇದು ಸತ್ಯವಾ ಸುಳ್ಳ ಹೇಗೆ ಅನ್ನೋದ್ರ ಬಗ್ಗೆ ಕೂಡ ಈಗ ಚರ್ಚೆಗಳು ನಡೀತಾ ಇವೆ. ರಕ್ಷತ್, ಥ್ಯಾಂಕ್ ಯು ಚಂದ್ರಮೋಹನ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.